ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್. ಇವತ್ತಿನ ವಿಡಿಯೋದಲ್ಲಿ ರಂಜಾನ್ ಸ್ಪೆಷಲ್ ಸ್ವೀಟ್ ಶೀರ್ ಕುರ್ಮಾ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ವೀಟ್, ಎಲ್ರು ಕೂಡ ತುಂಬಾನೇ ಇಷ್ಟಪಡ್ತೀರಾ ಈ ಸ್ವೀಟ್ ನ. ಮಾಡೋದು ಕೂಡ ತುಂಬಾನೇ ಸುಲಭ. ಸೊ ಹಾಗಾದ್ರೆ ಇವತ್ತು ಶೀರ್ ಕುರ್ಮಾ ಹೇಗ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ. ಸೊ ಹಾಗಾದ್ರೆ ಶೀರ್ ಕುರ್ಮಾ ಹೇಗ್ ಮಾಡೋದು ಅಂತ ನಾವೀಗ ನೋಡೋಣ. ಈ ಶೀರ್ ಕುರ್ಮಾ ಮಾಡೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನೇ ಬೇಕಾಗುತ್ತೆ. 10 ಬಾದಾಮಿಯನ್ನು ಹಾಕೊಳ್ತಾ ಇದ್ದೀನಿ, 8 ಒಣಗಿರೋಂತಹ ಖರ್ಜೂರ ಹಾಕೊಳ್ತಾ ಇದ್ದೀನಿ, 10 ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕುಂಬಳಕಾಯಿ ಬೀಜ, 10 ಪಿಸ್ತಾ ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲವನ್ನೂ ಕೂಡ ನಿಮಗೆ ಟೈಮ್ ಇದ್ದರೆ ರಾತ್ರಿನೇ ಇದನ್ನು ನೆನೆಸಿಡ್ಬೋದು. ಇನ್ ಕೇಸ್ ಟೈಮ್ ಇಲ್ಲ ಅಂತಂದರೆ ಬಿಸಿ ನೀರಿನಲ್ಲಿ 2 ಅವರ್ಸ್ ಇದನ್ನು ನೆನೆಸಿಡಿ, ಆಗ ಚೆನ್ನಾಗಿ ನೆನೆಯುತ್ತೆ ಇದು. ಸೊ ಈಗ ಇದನ್ನು 2 ಅವರ್ಸ್ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈಗ 2 ಅವರ್ಸ್ ಆಗಿದೆ. ಸೊ ಈಗ ಬಾದಾಮಿ ಮತ್ತು ಪಿಸ್ತಾದ ಮೇಲಿರೋಂತಹ ಚಿಪ್ಪೆಯನ್ನೆಲ್ಲ ಈ ರೀತಿ ತೆಗೆದುಕೊಳ್ಬೇಕು. ಸೊ ಬಿಸಿ ನೀರಿನಲ್ಲಿ ನೆನೆಸಿರೋದ್ರಿಂದ ಈಸಿಯಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಚಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ ಎಲ್ಲವನ್ನು ಕೂಡ ನಾನಿಲ್ಲಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಕೂಡ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೋಮ್ ಮೇಡ್ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ಬೇಕು. ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ತುಪ್ಪದಲ್ಲಿ ಚೆನ್ನಾಗಿ ಎಲ್ಲವನ್ನು ಕೂಡ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದು ಸ್ವಲ್ಪ ಹುರ್ಕೊಂಡಿದ್ದಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಕೂಡ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಈ ಡ್ರೈ ಫ್ರೂಟ್ಸ್ ಶೀರ್ ಕುರ್ಮಾದಲ್ಲಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಡ್ರೈ ಫ್ರೂಟ್ಸನ್ನು ಎಷ್ಟು ಹೆಚ್ಚಾಗಿ ಹಾಕ್ಕೊಳ್ತೀವೋ ಅಷ್ಟು ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಶೀರ್ ಕುರ್ಮಾ ಮಾಡೋದಕ್ಕೆ ಈ ರೀತಿಯಾದಂತಹ ಶಾವಿಗೆ ಬೇಕಾಗತ್ತೆ. ನಾವು ನಾರ್ಮಲಾಗಿ ಯೂಸ್ ಮಾಡೋಂತಹ ಶಾವಿಗೆಗೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ನೋಡಿ, ಇದು ತುಂಬ ತೆಳುವಾಗಿರುತ್ತೆ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ನಿಮಗಿದು ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಇದು ಸಿಗುತ್ತೆ. ಸೊ ಇದನ್ನು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ತುಂಬ ಚಿಕ್ಕದು ಬೇಕಂದರೆ ತುಂಬ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಉದ್ದವಾಗಿ ಬೇಕು ಅಂದರೆ ಈ ರೀತಿ 1-2 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಉದ್ದವಾಗೇ ಕಟ್ ಮಾಡ್ಕೊಂಡಿದ್ದೀನಿ. 2 ರೀತಿಯಲ್ಲಿ ಸಿಗುತ್ತೆ ಇದು, ರೋಸ್ಟೆಡ್ ಮತ್ತು ರೋಸ್ಟೆಡ್ ಅಲ್ಲದೇ ಇರೋದು ಕೂಡ ಸಿಗುತ್ತೆ. ನಾನಿಲ್ಲಿ ತೊಗೊಂಡಿರೋಂತಹ ಶಾವಿಗೆ ರೋಸ್ಟೆಡ್ ಶಾವಿಗೆ. ಸೊ ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ 1 ಮಿನಿಟ್ವರೆಗೂ ಹುರ್ಕೊಳ್ತೀನಿ. ನೀವು ರೋಸ್ಟೆಡ್ ಅಲ್ಲದೆ ಇರೋದನ್ನು ತೊಗೊಂಡ್ರೆ ಸೊ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಸೊ ಈಗ ಜಸ್ಟ್ ಇದನ್ನು 1 ಮಿನಿಟ್ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇದಾಗಿದೆ. ನಾನಿಲ್ಲ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಶೀರ್ ಕುರ್ಮಾ ಮಾಡೋದಕ್ಕೆ ಒಂದು ತಳ ದಪ್ಪವಾಗಿರೋಂತಹ ಒಂದು ಪಾತ್ರೆಯನ್ನ ತೊಗೊಳ್ಬೇಕು. 1 ಲೀಟರ್ನಷ್ಟು ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿರೋಂತಹ ಹಾಲನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತಿಕ್ಕಾಗಿರೋಂತಹ ಮಿಲ್ಕಿಂದ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಹಾಲು ಕುದೀತಾ ಇದೆ. ಈಗ ಇದಕ್ಕೆ ನಾವು ಆಗಲೇ ಹುರ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಹಾಕ್ಕೊಳ್ಳೋದ್ರಿಂದ ಶೀರ್ ಕುರ್ಮಾ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಕೇಸರಿ ಹಾಕ್ಕೊಂಡಿದ್ದಾದಮೇಲೆ 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ನೋಡಿ, ಸ್ವೀಟ್ಗೆ ನಾನಿಲ್ಲಿ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನಿಲ್ಲಿ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ 400 ಗ್ರಾಮ್ಸ್ ಇದೆ ಇದು. ನಾನು ತೊಗೊಂಡಿರೋಂತಹ ಕ್ವಾಂಟಿಟಿಗೆ ಇಷ್ಟು ಮಿಲ್ಕ್ ಮೇಡ್ ಬೇಕಾಗತ್ತೆ. ಸ್ವಲ್ಪ ಸಪ್ಪೆಕೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಪ್ಪೆಕೋವ ಹಾಕ್ಕೊಳ್ಳೋದ್ರಿಂದ ಶೀರ್ ಕುರ್ಮಾ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ, ತುಂಬ ರಿಚ್ ಆಗಿರುತ್ತೆ. ಸೊ ನೀವಿಲ್ಲಿ ಮಿಲ್ಕ್ ಮೇಡ್ ಬದಲಿಗೆ ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಬೋದು. ಸಕ್ಕರೆಯನ್ನು ಯೂಸ್ ಮಾಡೋದಾದರೆ 250 ಗ್ರಾಮ್ಸ್ನಷ್ಟು ಸಕ್ಕರೆ ನಾನು ಮಾಡ್ತಾ ಇರೋಂತಹ ಕ್ವಾಂಟಿಟಿಗೆ ಬೇಕಾಗತ್ತೆ. ಈಗ ಹುರ್ಕೊಂಡಿರೋಂತಹ ಶಾವಿಗೆಯನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ಶಾವಿಗೆಯನ್ನೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ
ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಇದನ್ನು ಕುದಿಸಿದ್ರೆ ಸಾಕಾಗತ್ತೆ. ಇದು ತುಂಬ ತೆಳುವಾಗಿರೋದ್ರಿಂದ ಶಾವಿಗೆ ತುಂಬ ಕುದಿಸಿದ್ರೆ ಬೇಗ ಸಾಫ್ಟ್ ಆಗಿಬಿಡತ್ತೆ. ಸೊ ನಾವು ಕಂಡೆನ್ಸ್ಡ್ ಮಿಲ್ಕ್, ಕೋವಾ ಎಲ್ಲ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಒಂದು 1/2 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಶೀರ್ ಕುರ್ಮ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ನಿಮಗೆ ಕನ್ಸಿಸ್ಟೆನ್ಸಿ ಇದು ತೆಳುವಂತ ಅನಿಸ್ಬೋದು, ಬಟ್ ಆರಿದ್ರೆ ಇದು ಕರೆಕ್ಟಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ನಿಮಗೆ ಆರಿದ್ರೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಸೊ ಎಮ್ಮಿ ಎಮ್ಮಿ ಆಗಿರೋಂತಹ ಶೀರ್ ಕುರ್ಮ ರೆಡಿ ಆಗಿದೆ. ಇದರ ಮೇಲೆ ಸ್ವಲ್ಪ ಪಿಸ್ತಾ ಅಥವಾ ಬಾದಾಮಿಂದ ಡೆಕೋರ್ ಮಾಡಿಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಶೀರ್ ಕುರ್ಮಾನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸೋಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ. ತಪ್ಪದೆ ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ರೆಸಿಪಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.